ಬಿಲ್ಡರ್ ಮಂಜುನಾಥ್ ಪಿ ಎಸ್ ಶಿವಣ್ಣ ಹಣ ಎಣಿಸ್ತಾ ಇದ್ದ ವಿಡಿಯೋ ಒಂದು ವೈರಲ್ ಆಗಿದೆ ಮೂವತ್ತು ಲಕ್ಷ ಹಣ ಎಣಿಸುವ ವಿಡಿಯೋವನ್ನು ಬಿಡುಗಡೆ ಮಾಡಿದ್ದರು ಗಂಗರಾಜು ಕಾರ್ತಿಕ್ ಬಡಾವಣೆಯ ವಿಚಾರಕ್ಕೆ ಬಿಲ್ಡರ್ ಮಂಜುನಾಥ್ ಈ ಡೀಲ್ ಮಾಡ್ಕೊಂಡಿದ್ರಂತೆ ಅಂದರೆ ಇವ್ರು ಹೇಳ್ತಾ ಇರೋದು ಸೆಟಲ್ಮೆಂಟ್ ಡೀಡ್ ಅಂತ ಮಾಡಿಕೊಡ್ತಾರೆ ಅಂದರೆ ಈಗ ಏರಿಯಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಯಾವುದಾದ್ರೂ ರೂಪದಲ್ಲಿ ವ್ಯಕ್ತಿಯೊಬ್ಬರು ಸಹಕರಿಸಿದ್ದು ಅವರಿಗೆ ಇವರು ಪೇಮೆಂಟ್ ಮಾಡೋಕ್ಕಾಗಿರಲಿಲ್ಲ ಅಂದಿದ್ರೆ ಒಂದು ಸೈಟನ್ನು ಅದನ್ನ ಸೆಟ್ಲ್ಮೆಂಟ್ ಡೀಡ್ ಅಂತ ಮಾಡಿಕೊಡ್ತಾರೆ ಇವರೇನು ಮಾಡ್ತಾರೆ ಸೆಟ್ಲ್ಮೆಂಟ್ ಡೀಡಲ್ಲಿ ಝೀರೋ ವ್ಯಾಲ್ಯೂ ತೋರಿಸಿ ಸೈಟಿಗೆ ಅವ್ರ ಹತ್ರ ಬೇರೆ ಕಡೆ ದುಡ್ಡಿಸ್ಕೊತಾರೆ ಹಂಗೆ ಮಾಡಿಕೊಟ್ಟಿದ್ದಾರೆ ಅಂತ ನೋಡಿ ಇದೇ ವಿಡಿಯೋ ಮೂವತ್ತು ಲಕ್ಷ ರೂಪಾಯಿ ಇದು ಯಾರು ಅಂತಂದರೆ ಇವತ್ತು ಇ ಡಿ ರೇಡ್ ಆಗಿದೆಯಲ್ಲ ಬಿಲ್ಡರ್ ಮಂಜುನಾಥ್ ಅವರ ಪಿ ಎ ಶಿವಣ್ಣ ಅಂತ ಅವರು ಕಾರಲ್ಲಿ ಕೂತ್ಕೊಂಡು ಹಣ ಎಣಿಸ್ತಾ ಇದ್ರು ಆ ಕಾರ್ ಯಾವುದು ಅಂತ ಕೂಡ ಈಗ ಇವತ್ತು ಇ ಡಿ ಅಧಿಕಾರಿಗಳು ಅಲ್ಲಿ ಪತ್ತೆ ಹಚ್ತಾ ಇದ್ದಾರೆ ಐದು ಕಾರಿದೆಯಂತೆ ಅವ್ರ ಮನೇಲಿ ಈ ಐದು ಕಾರಲ್ಲಿ ಅದು ಯಾವ ಕಾರು ಅದನ್ನು ಕೂಡ ಈಗ ಅವರು ನೋಡ್ತಾ ಇದ್ದಾರೆ ಗಂಗರಾಜು ಹೇಳೋ ಪ್ರಕಾರ ಈ ವಿಡಿಯೋ ನಾನು ಬಿಟ್ಟ ಮೇಲೇ ಮಂಜುನಾಥ್ ಮನೆ ಮೇಲೆ ಇ ಡಿ ರೇಡ್ ಆಗಿರೋದು ನಾನು ವಿಡಿಯೋ ಬಿಟ್ಟಿದ್ದಕ್ಕೇನೆ ಮಂಜುನಾಥ್ ಮನೆ ಮೇಲೆ ರೇಡ್ ಆಗಿದೆ ಅಂತ ಸೆಟ್ಲ್ಮೆಂಟ್ ಡೀಡ್ಗಳು ಅಂತಂದರೆ ಅದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ದುಡ್ಡು ಹೊಡೆಯೋದಕ್ಕಿರ್ತಕ್ಕಂಥ ಒಂದು ವಂಡ್ರ್ಫುಲ್ ವರ್ಡ್ ಅದು ಸೆಟಲ್ಮೆಂಟ್ ಡೀಡ್ ಎಲ್ಲ ಅವರವರ ಅಧಿಕಾರಿಗಳೇ ಅಲ್ವಾ ಮೂಡಾದಲ್ಲಿರೋದು ಮಾಡಿಕೊಟ್ಬಿಡ್ತಾರೆ ರಿಜಿಸ್ಟ್ರೇಷನು ಆಗೋಗುತ್ತೆ ಹೆಸರಿಗೆ ಖಾತೆ ಕಂದಾಯೇನೂ ಬಂದ್ಬಿಡುತ್ತೆ ಎಲ್ಲ ಆಗುತ್ತೆ ಯಾಕೆ ಮಾಡಿಕೊಟ್ರು ಸೆಟಲ್ಮೆಂಟ್ ಡೀಡ್ ಏನ್ ಸೆಟಲ್ಮೆಂಟು ಅಂತ ಕೆದಕಿದ್ರೆ ಆಗ ಇವರ ಭ್ರಷ್ಟಾಚಾರ ಹೊರಗೆ ಬರುತ್ತೆ ಯಾರು ಒಬ್ಬ ವ್ಯಕ್ತಿಗೆ ಹೋಗ್ಬಿಟ್ಟು ಫ್ರೀಯಾಗಿ ಒಂದು ಸೈಟ್ ತಗೊಳಪ್ಪ ಮೂಡಾ ಸೈಟು ಅಂತ ಕೊಟ್ಬಿಡಲ್ಲ ಅದಕ್ಕೆ ಬೇರೆ ಬೇರೆ ಕಾರಣ ಇರುತ್ತೆ ಈ ಯಾರೋ ಒಬ್ಬ ವ್ಯಕ್ತಿ ಆ ಏರಿಯಾ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಿಮೆಂಟ್ ಸಪ್ಲೈ ಮಾಡಿದ್ದ ಸಿಮೆಂಟ್ ಅಂಗಡಿ ಅವನು ಅಂತ ಅನ್ಕೊಳ್ಳೋಣ ಸಪೋಸ್ ಅವನಿಗೆ ಎಷ್ಟೋ ಕೋಟಿ ಪೇಮೆಂಟ್ ಕೊಡಬೇಕಾಗಿರುತ್ತೆ ಕೊಡೋಕ್ಕಾಗಿರಲಿಲ್ಲ ಇವ್ರ ಕೈಲಿ ಅಂತ ಅನ್ಕೊಂಡಾಗ ಅವನೇ ಕೇಳ್ಕೊಂಡಿರ್ಬೋದು ಇಷ್ಟು ದುಡ್ಡಕ್ಕೆ ಬದಲಾಗಿ ನಂಗೆ ಒಂದು ಸೈಟ್ ಅಣ್ಣ ಅಂತ ಅದು ಮೂಡಾದಲ್ಲಿ ಇದೆ ಆ ಥರ ಮಾಡ್ಬೋದು ಸೊ ಹಾಗಾಗಿ ಆ ಲೆಕ್ಕದಲ್ಲಿ ಒಂದು ಸೆಟ್ಲ್ಮೆಂಟ್ ಡೀಡ್ ಮಾಡ್ಕೊಟ್ಬಿಟ್ಟೆ ಒಂದು ಸೈಟು ಅಂತ ಇವ್ರು ತೋರಿಸ್ಕೋತಾರೆ ಬಟ್ ಆ್ಯಕ್ಚುಲಾಗಿ ಹಾಗಾಗಿರಲ್ಲ ದುಡ್ಡು ಇವ್ರು ಇಸ್ಕೊಂಡಿರ್ತಾರೆ ಬೇರೆ ಕಡೆಯಿಂದ ಇವ್ರ ಮನೆಗೆ ಹೋಗುತ್ತೆ ಇವ್ರ ಜಾಬ್ ಹೋಗುತ್ತೆ ದುಡ್ಡು ಮೂಡಾಗಿ ಹೋಗಲ್ಲ ಆ ಥರದ ವ್ಯವಹಾರಗಳೆಲ್ಲ ಕಳ್ಳ ವ್ಯವಹಾರಗಳು ತುಂಬ ನಡೆಯುತ್ತೆ ಅದಕ್ಕಿಟ್ಟಿರೋ ಒಂದು ವರ್ಡು ಸೆಟ್ಲ್ಮೆಂಟ್ ಡೀಡ್ ಅಂತ ಆ ಸೆಟಲ್ಮೆಂಟ್ ಡೀಡ್ ಮಾಡ್ತಾ ಇದ್ದ ಈ ಮಂಜುನಾಥ್ ಅನ್ನೋದೇ ಗಂಗರಾಜ್ ಅವರ ಆರೋಪ ಅದಕ್ಕೆ ಬೇಕಾದ ದಾಖಲೆಗಳೂ ಇದೆ ಅಂತ ಇವರ ಆರೋಪ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇ ಡಿ ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ ನೋಡೋಣ ಏನೇನು ಡಾಕ್ಯುಮೆಂಟ್ ಸಿಗುತ್ತೋ ಅವ್ರ ಮನೇಲಿ ಅವ್ರ ಮನೇಲಿ ಲಾಕರ್ನಲ್ಲಿ ಏನೇನು ಡಾಕ್ಯುಮೆಂಟ್ ಇಟ್ಟಿದ್ದಾರೋ ಯಾರ್ಯಾರಿಗೆ ಸೆಟ್ಲ್ಮೆಂಟ್ ಡೀಡ್ ಮಾಡಿಕೊಟ್ಟಿದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ದೊಡ್ಡ ಪೇಮೆಂಟ್ ಆಗಿದೆ ಇವ್ರಿಗೆಷ್ಟು ಯಾರಿಂದ ಪೇಮೆಂಟ್ ಬಂದಿದೆ ಅವೆಲ್ಲ ಸಿಕ್ಕಬಹುದು ಇದು ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ ತನಿಖೆ ಮಾಡ್ತಾ 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 ಆಮೇಲೆ ಈ ಮಂಜುನಾಥ್ ಯಾರು ಯಾರ ಆಪ್ತಾ ಇದ್ದ ಯಾರ ಆದೇಶದಂತೆ ಇನ್ ಕೆಲಸ ಮಾಡ್ತಾ ಇದ್ದ ಆ ಪ್ರಭಾವಿ ವ್ಯಕ್ತಿ ಯಾರು ಹೀಗೆ ಹಲವಾರು ಪ್ರಶ್ನೆಗಳು ಮೂಡುತ್ತೆ ಅದಕ್ಕೆ ಪೂರಕವಾದ ಒಂದು ವಿಡಿಯೋ ಈಗ ರಿಲೀಸ್ ಆಗಿರೋದು ಕಂತೆ ಕಂತೆ ಹಣ ಇಟ್ಕೊಂಡು ಆತನ ಇಡಿಸ್ತಾ ಇದ್ದಾನೆ ಶಿವಣ್ಣ ಅಂತಕ್ಕಂಥ ವ್ಯಕ್ತಿ ಮಂಜುನಾಥ್ ಅವರ ಪಿ ಎ ಯಾತಕ್ಕೆ ಈ ದುಡ್ಡು ಎಣಿಸ್ತಾ ಇದ್ದ ಯಾರ್ದು ಸರ್ ಈ ದುಡ್ಡು ಅಂತಂದ್ರೆ ಅದ್ರ ಬಗ್ಗೆ ಈಗ ಗಂಗರಾಜ್ ಅವರು ಹೇಳಿದ್ದು ಅದು ಸೆಟಲ್ಮೆಂಟ್ ದುಡ್ಡು ಯಾರಿಗೋ ಸೈಟ್ ಬರ್ಕೊಟ್ಟಿರ್ತಾರೆ ಝೀರೋ ಅಂದ್ಬಿಟ್ಟು ಇವರು ದುಡ್ಡು ಇಸ್ಕೊಂಡಿರ್ತಾರೆ ಆದರೆ ಅದು ಮೂಡಾಗಿ ಹೋಗಿರಲ್ಲ ಈಗ ಅವ್ರ ಮನೆಯಲ್ಲಿ ರೇಡ್ ಮಾಡಿದಾಗ ಸಿಗ್ಬೋದು ದುಡ್ಡು ಸಿಗ್ಬೋದು ಕ್ಯಾಶ್ ಸಿಗ್ಬೋದು ಬೇಕಾದಷ್ಟು ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು ಇಡೀ ಅವರು ಬಂದಿರೋದೆ ಅದಕ್ಕೆ ತಾನೆ ಅಕ್ರಮ ಹಣ ವರ್ಗಾವಣೆಯ ವಿಚಾರ ಇದ್ದಾಗಲೇ ಇಡಿ ಅವರು ಎಂಟರ್ ಆಗ್ತಕ್ಕಂಥದ್ದು